ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ಹಾರ ತುರಾಯಿ ಬೇಡ ಅಂತ ಒಂದು ಹೇಳಿದರು. ಆದ ನಂತರ ಜೀರೋ ಟ್ರಾಫಿಕ್ ಬೇಡ ನನಗೆ ಅಂತ ಹೇಳಿದರು. ಏನಾಯಿತು ಮೈಸೂರಿಂದ ಬರುವಾಗ, ಮೈಸೂರಲ್ಲಿ ಜೀರೋ ಟ್ರಾಫಿಕ್ ಮಾಡಿಬಿಟ್ರು. ಜೀರೋ ಟ್ರಾಫಿಕ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಗರಂ ಆದರು. ಏಕೆ ಜೀರೋ ಟ್ರಾಫಿಕ್ ಮಾಡಿದ್ದೀರಿ ಸಿದ್ದು, ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು. ಮೈಸೂರು ಪೊಲೀಸ್ ಆಯುಕ್ತರನ್ನು ಸಿ ಎಂ ತರಾಟೆಗೆ ತೆಗೆದುಕೊಂಡರು. ಮೈಸೂರು ವಿಮಾನ ನಿಲ್ದಾಣದಿಂದ ಜಿಲ್ಲಾ ಪಂಚಾಯತ್ಗೆ ಆಗಮಿಸಿದ ಸಿದ್ದು ಈ ವೇಳೆ ಜೀರೋ ಟ್ರಾಫಿಕ್ ಮಾಡಿದ್ದಕ್ಕೆ ಫುಲ್ ಗರಂ ಆದರು. ಜೀರೋ ಟ್ರಾಫಿಕ್ ಮಾಡಬೇಡಿ ಅಂತ ಹೇಳಿದ್ದೇನೆ, ಡೋಂಟ್ ಡೂ ದ್ಯಾಟ್, ಆಯುಕ್ತರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ಇದು ಮೈಸೂರು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆದಂಥ ಘಟನೆ ನೋಡಿ. ಓಕೆ, ಇದು ಮೈಸೂರಲ್ಲಿ ನಡೆದಿರುವಂಥದ್ದು. ಬಹುಶಃ ಜೀರೋ ಟ್ರಾಫಿಕ್ ಅಂದ ತಕ್ಷಣ ನಮಗೆ ಬೆಂಗಳೂರು ನೆನಪಾಗುತ್ತೆ. ಬೆಂಗಳೂರಲ್ಲಿ ಬೇಡ ಅಂತ ಹೇಳಿರಬೇಕು, ಇಲ್ಲಿ ಆಗಿರ್ಲಿಕ್ಕಿಲ್ಲ ಅಂತ ಅವ್ರು ಅಂದ್ಕೊಂಡ್ರೆ ಏನು ಗೊತ್ತಿಲ್ಲ. ಬಟ್ ಓಕೆ, ಜೀರೋ ಟ್ರಾಫಿಕ್ ಇಲ್ಲದೆ ಹೋಗುವಂಥದ್ದು ಇದೆಯಲ್ಲ, ಎಷ್ಟು ಒಮ್ಮೊಮ್ಮೆ ಎಂಥ ಕೆಟ್ಟ ಕೋಪ ಬಂದ್ಬಿಡುತ್ತೆ ಅಂತಂದರೆ ಭಾಳ ಅರ್ಜೆಂಟ್ ಇರ್ತಾರೆ ಕೆಲವರು, ನಿಲ್ಲಬೇಕಾಗುತ್ತೆ. ಹೋಗಿ ನಿಲ್ಲೋದು 10 ನಿಮಿಷ ಓಕೆ, ಒಬ್ಬ ಮುಖ್ಯಮಂತ್ರಿ ಹೋಗ್ತಾರೆ, ಒಬ್ಬ ನಾಯಕರು ಹೋಗ್ತಾರೆ, 10 ನಿಮಿಷ 15 ನಿಮಿಷ ಓಕೆ, ಅರ್ಧ ಗಂಟೆ 40-50 ನಿಮಿಷ 50-55 ನಿಮಿಷ ಅದು ಒಳ್ಳೆಯದೇ. ಆಮೇಲೆ ಹೆಚ್ಚಾಗಿ ಈಗಿನ ಎಲ್ಲ ದೊಡ್ಡ ದೊಡ್ಡ ನಾಯಕರು ಹೆಲಿಕಾಪ್ಟರ್ ಉಪಯೋಗಿಸ್ತಾರೆ. ಮೊದಲೆಲ್ಲ ಹೇಳ್ತಾಯಿದ್ರು ಹೆಲಿಕಾಪ್ಟರ್ ಉಪಯೋಗಿಸಿದ್ರೆ ತುಂಬ ಖರ್ಚಾಗತ್ತಪ್ಪ ಅಂತ. ನೋಡಿ, ಒಂದು ಪ್ರಧಾನಿಯಾಗಲಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಉಪಯೋಗಿಸ್ಬೇಕು. ನನ್ನ ಪ್ರಕಾರ ಒಂದು 5-6 ಕಡೆ ಆದರೂ ಒಂದು ದಿವಸಕ್ಕೆ ಹೋಗ್ಬೋದು, ಒಂದು 4-5 ಜಿಲ್ಲೆಗಾದರೂ ಹೋಗ್ಬೋದು, ಇಲ್ಲಾಂತಂದರೆ ಒಂದು ಜಿಲ್ಲೆಗೆ ಹೋದರೆ ಅಲ್ಲೇ ಬಾಕಿ. ತುಂಬ ಕೆಲಸಗಳಿರುತ್ತೆ, ಅದನ್ನು ವಿರೋಧ ಮಾಡೋದಲ್ಲ. ಆದರೆ ಜೀರೋ ಟ್ರಾಫಿಕ್ ಬಗ್ಗೆ ಗರಂ ಆಗಿದ್ದಾರೆ, ಬಟ್ ಎಲ್ಲ ಕಡೆ ಇದು 5 ವರ್ಷ ಕೂಡ ಮುಂದುವರೆದ್ರೆ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.